ಮಂಡಕ್ಕಿಯಿಂದ ಯಾವತ್ತಾದರೂ ಪೇಡೆ ಮಾಡಿದ್ದೀರಾ ಫ್ರೆಂಡ್ಸ್? ಇಲ್ಲ ಅಂತಾದರೆ ಇವತ್ತಿನ ವಿಡಿಯೋವನ್ನು ನೋಡ್ಕೊಳ್ಳಿ. ನೀವು ಮಂಡಕ್ಕಿಯಿಂದ ಪೇಡೆ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಇರುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ. ಪ್ರತಿಯೊಬ್ಬರು ನೀವು ಇದರಿಂದ ಯಾವುದರಿಂದ ಮಾಡಿದ್ದೀರಾ ಅಂತ ಖಂಡಿತ ಕೇಳೋದ್ರಲ್ಲಿ ಸಂಶಯ ಇಲ್ಲ. ಹಾಗಾದರೆ ಈ ಇಷ್ಟು ಟೇಸ್ಟಿಯಾಗಿರುವಂಥ ಈ ಮಂಡಕ್ಕಿ ಪೇಡೆನ ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಕೆಲವಷ್ಟು ಟಿಪ್ಸ್ಗಳನ್ನು ಯಾವ ರೀತಿ ಫಾಲೋ ಮಾಡಬೇಕು ಹೇಳೋದನ್ನು ಕೂಡ ಹೇಳ್ತಾ ಇದ್ದೀನಿ. ಓಕೆನಾ? ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವಾನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಬೌಲ್ಗೆ 2 ಕಪ್ ಆಗುವಷ್ಟು ಮಂಡಕ್ಕಿನ ತಗೊಳ್ತಾ ಇದ್ದೀನಿ. ನಾರ್ಮಲ್ ಆಗಿರುವಂತ ಮಂಡಕ್ಕಿನ ನಾನು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ನೋಡಿ, ಒಂದು 1/2 ಕಪ್ ಆಗುವಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೀವು ಗೋಡಂಬಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, 1 ಕಪ್ನಷ್ಟಾದರೂ ಹಾಕ್ಕೊಳ್ಬೋದು. ಓಕೆನಾ? ಈ ರೀತಿ ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡ್ಕೊಂಡಿಟ್ಕೊಳ್ಳಿ. ಹಾಗೆ ನೋಡಿ, ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೀಗ ಗೋಡಂಬಿ ಮತ್ತು ಮಂಡಕ್ಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಸಾರಿ ನೀವು ಬಿಸಿಲಿಗೆ ಹಾಕ್ಕೊಂಡು ಆಮೇಲೆ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಮತ್ತು ನೋಡಿ, ಸಪ್ರೇಟ್ ಸಪ್ರೇಟಾಗಿ ಹುರಿಬೇಕಂತ ಏನೂ ಇಲ್ಲ, ಒಟ್ಟಿಗೆನೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಜಸ್ಟ್ ನೀವು ಈ ರೀತಿ ಮಾಡಿಕೊಂಡ್ರೆ, ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಮಂಡಕ್ಕಿ ಫುಲ್ ಗರಿಗರಿಯಾಗಿ ರೆಡಿ ಆಗುತ್ತೆ. ಹಾಗೆ ಇದನ್ನು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ. ಹಾಗೆ ನೋಡಿ, ಒಂದು ಮಿಕ್ಸರ್ ಜಾರ್ಗೆ ನಾನು 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಫಸ್ಟು, ಆಮೇಲೆ 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ರಿಂದ 5 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಸಕ್ಕರೆ ಮತ್ತು ಏಲಕ್ಕಿನ ನೈಸ್ ಆಗಿ ರುಬ್ಕೊಂಡು ಬರೋಣ. ಹಾಗೆ ಒಂದು ಈ ರೀತಿ ಸ್ಟ್ರೈನರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸರ್ಗೆ ಹಾಕ್ಕೊಂಡಿರೋಂಥ ಸಕ್ಕರೆ ಪುಡಿನ ಒಂದು ಸರಿ ಜರಡಿ ಮಾಡಿಕೊಂಡ್ರೆ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ಈ ರೀತಿ ನೋಡಿ ಒಂದು ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡ್ಬಿಡಿ ಹೀಗೆ. ಹಾಗೆ ಒಂದು ಕಾಯಿಸಿ ಆರಿಸ್ಕೊಂಡಿರುವಂಥ ನಾರ್ಮಲ್ ರೂಮ್ ಟೆಂಪ್ರೇಚರ್ ಹಾಲನ್ನು ತೊಗೊಂಡಿದ್ದೀನಿ. ನೀವು ಸ್ಪೂನ್ ಅಳತೆಯಲ್ಲಿ ಹೇಳಬೇಕು ಅಂದರೆ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ, ಅಥವಾ 1/4 ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಈ ಸಕ್ಕರೆ ಪುಡಿ ಮತ್ತು ಹಾಲನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅದು ಎರಡು ಮಿಕ್ಸ್ ಆಗೋದಕ್ಕೆ. ಓ, ಇದೇನು ನೀರು ಥರ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ, ಬಟ್ ಏನು ಪರವಾಗಿಲ್ಲ. ಈ ರೀತಿ ಚೆನ್ನಾಗೇ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಏನೇನು ಮಾಡ್ತಾ ಹೋಗಬೇಕು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇದು ಮಾಡೋದು ಕೂಡ ತುಂಬ ಸುಲಭ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಅದೇ ಸಕ್ಕರೆ ಪುಡಿ ಮಾಡ್ಕೊಂಡಿರೋಂಥ ಮಿಕ್ಸರ್ ಜಾರ್ಗೆನೆ ಈಗ ಫ್ರೈ ಮಾಡ್ಕೊಂಡಿರೋಂಥ ಮಂಡಕ್ಕಿ ಮತ್ತು ಗೋಡಂಬಿ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಪುನಃ ನೀವು ಬೇರೆ ಮಿಕ್ಸರ್ ಏನು ತೊಗೊಳ್ಬೇಕಂತಿಲ್ಲ, ಅದೇ ಮಿಕ್ಸರ್ ಜಾರ್ನಲ್ಲೇ ನಾವು ಈ ರೀತಿ ಮಾಡ್ಕೊಳ್ಬೋದು. ಈಗ ನೋಡಿ, ಇದನ್ನು ಅಷ್ಟೇ ಮಿಕ್ಸರ್ಗೆ ಹಾಕ್ಬಿಟ್ಟು ನೈಸಾಗಿ ಒಂದು ಸಾರಿ ರುಬ್ಕೊಂಡು ಬರೋಣ. ಈಗ ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಹೇಗಿದೆ ಅಂತ ನೋಡಿ, ನೀವು ನೋಡಿ ಎಷ್ಟು ಪೌಡರ್ ಥರ ರೆಡಿ ಆಗುತ್ತೆ. ನೀವು ಸೇಮ್ ಕಾಜು ಬರ್ಫಿ ಎಲ್ಲ ಮಾಡ್ತೀರಿ ಅಲ್ವಾ ಫ್ರೆಂಡ್ಸ್, ಅದೇ ರೀತಿ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ ಈ ಪೇಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಪೌಡರ್ ಥರ ಆಗಿದೆ ಇದು. ಇದನ್ನು ಪುನಃ ಒಂದು ಸಾರಿ ಕೈ ಆಡಿಸ್ಕೊಂಡು ಈಗ ಇದಕ್ಕೂ ಅಷ್ಟೇ ಈ ರೀತಿ ಸ್ಟ್ರೈನರನ್ನು ರೆಡಿ ಮಾಡಿಕೊಂಡು ಅದೇ ಮಿಕ್ಸ್ಗೇನೆ ಈಗ ಮಿಕ್ಸರ್ಗೆ ಹಾಕ್ಕೊಂಡಿರೋಂಥ ಮಂಡಕ್ಕಿ ಮಿಶ್ರಣವನ್ನು ಕೂಡ ಹಾಕ್ಕೊಂಡು ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಪೇಡೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎರಡನ್ನು ಈ ರೀತಿ ಜರಡಿ ಮಾಡೇ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಆಮೇಲೆ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು ಟಿಪ್ ಏನಂದರೆ, ನಿಮಗೆ ಮಿಲ್ಕ್ ಪೌಡರ್ ಹಾಕಿ ಮಾಡ್ತೀರಾ ಅಂತ ಆದರೆ, ಇದು ಆದಮೇಲೆ ಇನ್ನೊಂದು ಸ್ಟೆಪ್ಪನ್ನು ನಾನು ತೋರಿಸ್ತೀನಿ. ನೀವು ಮಿಲ್ಕ್ ಪೌಡರ್ ಹಾಕಲ್ಲ ಇಷ್ಟಕ್ಕೇ ಮಾಡ್ತೀರಿ ಅಂತಾದರೆ, ಹಾಲನ್ನು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಯಾಕೆಂದರೆ ಈ ಮಂಡಕ್ಕಿ ಏನು ಜಾಸ್ತಿ ಹೀರ್ಕೊಳ್ಳಲ್ಲ ಹಾಲನ್ನು, ಅದಕ್ಕೋಸ್ಕರ ಹಾಗೆ ಮಾಡಬೇಕು. ಓಕೆನಾ? ಹಾಗೆ ನೋಡಿ, ಇಷ್ಟು ಮಿಕ್ಸ್ ಆದಮೇಲೆ ನಾನು ಮಿಲ್ಕ್ ಪೌಡರನ್ನು ಟೋಟಲ್ ಆಗಿ 1/2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಈಗ 1/4 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಬಿಟ್ಟು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ನೋಡಿಕೊಂಡು ಪುನಃ ಬೇಕು ಅಂದರೆ ನೋಡಿ, ಮತ್ತೆ 1/4 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮಿಲ್ಕ್ ಪೌಡರು ಮತ್ತು ಮೊದಲಿಂದ ಮಿಶ್ರಣ ಏನಿದೆ ಅಲ್ವಾ, ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇದು ಮಾಡೋದು ಕೂಡ ತುಂಬ ಸುಲಭ. ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಇಮ್ಮಿಡಿಯೇಟಾಗಿ ನೀವು ಈ ಪೇಡೆನ ಮಾಡ್ಕೊಳ್ಬೋದು. ಮಾಡೋದು ಎಷ್ಟು ಸುಲಭವಾಗಿದೆ ಅಂತ ನೀವೇ ನೋಡಿದ್ರಿ ಅಲ್ವಾ. ಸಕ್ಕರೆ ಪಾಕ ಮಾಡಬೇಕಂತಿಲ್ಲ, ಮತ್ತು ಜಾಸ್ತಿ ತುಪ್ಪ ಬೇಕಂತಿಲ್ಲ. ಆದ್ರೂ ನಾವು ಪಟಾಪಟ್ಟಾಗಿ ಈ ರೀತಿ ರೆಡಿ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನಾವು ಹಾಲಲ್ಲಿ ಪೇಡೆ ಮಾಡೋದಿದ್ರೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಲ್ವಾ.
ಹಾಗೆ ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಒಂದು ಮುದ್ದೆ ಥರ ರೆಡಿ ಮಾಡ್ಕೊಳ್ಬೇಕು. ಓಕೆನಾ? ಇದು ಇದಿಷ್ಟು ಸ್ಟೆಪ್. ಓಕೆನಾ? ಆಮೇಲೆ ನೋಡಿ, ನಾನು ಒಂದು ಸ್ವಲ್ಪ ಲವಂಗ ಮತ್ತು ಪಂಪ್ಕಿನ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ಗೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಗ್ರೀನ್ ಫುಡ್ ಕಲರನ್ನು ಹಾಕಿಬಿಟ್ಟು ಡ್ರೈ ಮಾಡ್ಕೊಳ್ಬೋದು. ನಾನು ಹಾಗೇ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಒಂದು ಸ್ವಲ್ಪ ಸ್ವಲ್ಪನೇ ಈ ಮಿಕ್ಸನ್ನು ತೊಗೊಳ್ತಾ ರೌಂಡಾಗಿ ಮಾಡ್ತಾ ಅದಕ್ಕೆ ಲೀಫ್ ಥರ ಹಚ್ತಾ ಮತ್ತು ಇದು ಸ್ಟೆಮ್ ಥರ ನೋಡಿ, ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಲ್ವಾ? ನೋಡಿದ್ರೇ ತಿನ್ಬೇಕಂತ ಅನ್ಸುತ್ತೆ ಫ್ರೆಂಡ್ಸ್. ಸಖತ್ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಎಷ್ಟು ಸುಲಭ, ನೋಡೋದಕ್ಕೂ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ವಾ? ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರೂ ಇಷ್ಟಪಡ್ತಾರೆ. ಸೇಮ್ ಕಾಜು ಬರ್ಫಿ ಟೇಸ್ಟಲ್ಲೇ ಬರುತ್ತೆ ಇದು ಫ್ರೆಂಡ್ಸ್. ಟೇಸ್ಟ್ ವೈಸ್ ಹೇಳಬೇಕು ಅಂತಂದರೆ ಈ ರೀತಿ ನೋಡಿ, ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಳ್ತಾ ಅದನ್ನು ಉಂಡೆ ಥರ ಮಾಡಿಕೊಂಡು ಅದಕ್ಕೆ ಮತ್ತು ಈ ಲೀಫ್ ಥರ ಮತ್ತು ಸ್ಟೆಮ್ಗೆ ನಾನು ಲವಂಗನ ತೊಗೊಂಡಿದ್ದೀನಿ. ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಒಂದೇ ಸಾರಿ ನೀವೆಲ್ಲನೂ ಮಾಡ್ಕೊಳ್ಬೋದು. ಇಮ್ಮಿಡಿಯೇಟಾಗಿ ಬರ್ಫಿ ಥರ ಇದು ಗಟ್ಟಿಯಾಗಿಬಿಡುತ್ತೆ ಅಂತಿಲ್ಲ. ಆ್ಯಕ್ಚುಲಿ ಮಿಲ್ಕ್ ಪೇಡ ಮಾಡುವಾಗ ನಾವು ಎಷ್ಟು ಫಾಸ್ಟಾಗಿ ಮಾಡ್ತಾ ಹೋಗಬೇಕಲ್ವಾ? ಬಟ್ ಈ ಪೇಡ ನೋಡಿ, ಎಷ್ಟು ಸುಲಭವಾಗಿ ನಾವು ಈ ಸ್ವೀಟನ್ನು ಮಾಡ್ಕೊಳ್ಬೋದು. ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ನೋಡಿರೋ ಹಾಗೆ ಯಾರೂ ಈ ಮಂಡಕ್ಕಿ ಪೇಡೆನ ಮಾಡಿರೋ ಥರ ಇಲ್ಲ. ನಾನೇ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಕಟ್ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀವು ಬರ್ತ್ಡೇ ಪಾರ್ಟಿಗೆಲ್ಲ ಮನೆಯಲ್ಲೇ ಈ ಸ್ವೀಟನ್ನು ಹಿಂದಿನ ದಿನಾನೇ ಮಾಡಿ ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಮಂಡಕ್ಕಿ ಸ್ವೀಟ್, ಮಂಡಕ್ಕಿ ಪೇಡ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.